Hi, good morning children. Welcome back to online class. I am Rakesh sir. Today we can discuss about the general knowledge. Your general knowledge. Second lesson, anthropology. Pakshi vijnana, anthropology, pakshi vijnana. Birds are most beautiful creature in the world. Birds are most beautiful creature in the world. All birds have wings. Ella pakshigaligo rekkegalide alva. Some are flying or more than of flying. Keluvondella aartare avada illa. And we are also want to flying. Namu sa aarbeku anta anusutte alva ki tara. And it is the most beautiful world. Beautiful bird. Tumba nodu sundarava iddavala. Variety variety birds. Parrot, peacock, pigeon, penguin, ostrich, kingfisher. Many of the birds looking like very beautiful. Nodaki itara ella sundarava anta ondakkinta ond color different, shape different, size different. Alva ಅದು ನೋಡಿದಾಗ ನಮಗೆ ಖುಷಿ ಆಗುತ್ತೆ. ಸಮ್ ಆಫ್ ಅವರ್ ಟಾಕಿಂಗ್ ಕೆಲವೊಂದೆಲ್ಲ ಮಾತಾಡ್ತವೆ. ದಟ್ಸ್ ವೈ ಇಟ್ ಇಸ್ ಎ ಮೋಸ್ಟ್ ಬ್ಯೂಟಿಫುಲ್ ಕ್ರಿಯೇಚರ್ ಆನ್ ದ ಅರ್ಥ. ಆ ತರ ಭೂಮಿ ಮೇಲಿರುವಂತ ಸುಂದರವಾದಂತಹ ಪಕ್ಷಿಗಳು ಇವೆಲ್ಲ. ಅಂಡ್ ದೆನ್ ದೇ ಹ್ಯಾವ್ ಎ ಬರ್ಡ್ಸ್, ದೇ ಹ್ಯಾವ್ ಎ ವಿಂಗ್ಸ್. ಅವಕ್ಕೆಲ್ಲ ಹೊಸ ಏನಿದೆ, ರೆಕ್ಕೆಗಳಿದೆ ಅಲ್ವಾ. ಅಂಡ್ ಸಮ್ ಆಫ್ ಅವರ್ ಫ್ಲೈಯಿಂಗ್, ರೆಕ್ಕೆಗಳನ್ನ ಏನ್ ಮಾಡ್ತಾ ಇದಾವೆ, ಆಕಾಶದಲ್ಲಿ ಆಡ್ತಾ ಇದಾವೆ. ಅವ್ರು ನೋಡಿದಾಗ ನಮಗೂ ಅನ್ಸುತ್ತಲ್ವಾ, ವಿ ಆರ್ ಆಲ್ಸೋ ಫ್ಲೈಯಿಂಗ್ ಲೈಕ್ ಎ ಬರ್ಡ್. ನಾವು ಸಹ ಪಕ್ಷಿಗಳ ತರ ಆಗ್ಬೇಕು ಅಂತ ಅನಿಸ್ತಾ ಇರುತ್ತಲ್ವಾ. ಯಾಕೆ ಯಾಕಪ್ಪ ಅಂತಂದ್ರೆ, ಈಗ ಸುಗ್ಗಿ ಕಾಲಗಳಲ್ಲಿ ಮರಗಳಲ್ಲೆಲ್ಲ ಬಿಟ್ಟಿರೋ ಹಣ್ಣುಗಳನ್ನ, ದವಸ ಧಾನ್ಯಗಳನ್ನ ತಿನ್ಬೇಕು. ಹಾಗೆ ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾರೇ ಟ್ರಾಫಿಕ್ ಇರಲ್ಲ, ಅಡ್ಡಿ ಇರಲ್ಲ ಅಲ್ವಾ, ಯಾರು ಆರನ್ ಮಾಡಲ್ಲ, ಆರಾಮ ಆತಂತ ಹೋಗ್ಬೋದು ಅಂತ ಅನ್ಸುತ್ತೆ. ಹೌದಾ ಇಲ್ವಾ ನಮಗೆ? ಇಸ್ ಇಟ್ ನಾ? ಎಸ್. ದ ಸಮ್ ಆಫ್ ದ ಬರ್ಡ್ ಪಿಕ್ಚರ್ಸ್ ಆನ್ ಯುವರ್ ಸೆಕೆಂಡ್ ಲೆಸನ್ ಆಂಥ್ರಾಲಜಿ. ದ ಸೀ ದಟ್ ಪಿಕ್ಚರ್ ಅಂಡ್ ರೈಟ್ ಡೌನ್ ದಟ್ ನೇಮ್. ನಿಮ್ಗೆ ಎರಡನೇ ಲೆಸನ್ ಅಲ್ಲಿ ಕೆಲವೊಂದು ಬರ್ಡ್ಸ್ ಚಿತ್ರಗಳನ್ನ ಕೊಟ್ಟಿದ್ದಾರೆ, ಅದನ್ನ ನೋಡಿ ಅಲ್ಲಿ ಹೆಸರುಗಳನ್ನ ಬರಿಬೇಕು. ಲೆಟ್ ಅಸ್ ಸ್ಟಾರ್ಟ್ ನಾ, ಶುರು ಮಾಡೋಣ. ಓಕೆ, ಸೀ ದಟ್ ಯುವರ್ ಫಸ್ಟ್ ಪಿಕ್ಚರ್, ಪೇಜ್ ನಂಬರ್ 227. What is this? Any guesses? ಯಾರು ನಿಮ್ಗೆ ಗೊತ್ತಾಗ್ತಿದೆ ಯಾವುದು ಅಂತ? ಎಸ್, ರೈಟ್. ಇಟ್ ಇಸ್ ಎ ವರ್ಲ್ಡ್ ಲಾರ್ಜೆಸ್ಟ್ ಬರ್ಡ್, ನನ್ ಅದರ್ ದೆನ್ ಆಸ್ಟ್ರಿಚ್. ವರ್ಲ್ಡ್ ಲಾರ್ಜೆಸ್ಟ್ ಬರ್ಡ್ ಇಟ್ ಈಸ್ ಆಸ್ಟ್ರಿಚ್. ಒ ಎಸ್ ಇ ಆರ್ ಐ ಸಿ ಎಚ್, ಒ ಎಸ್ ಇ ಆರ್ ಐ ಸಿ ಎಚ್, ಆಸ್ಟ್ರಿಚ್. ವರ್ಲ್ಡ್ ಲಾರ್ಜೆಸ್ಟ್ ಬರ್ಡ್, ವಿಶ್ವದ ಅತಿ ದೊಡ್ಡದಾದಂತಹ ಪಕ್ಷಿ ಆಸ್ಟ್ರಿಚ್. ಎಲ್ಲ ನೋಡಿದಿರಲ್ವ ನೀವು ಫಿಲಂ ಗಳಲ್ಲಿ, ಮೂವಿಗಳಲ್ಲೆಲ್ಲ ಕಾಣಿಸ್ತಿದ್ಯಾ ಆಸ್ಟ್ರಿಚ್? ಫಸ್ಟ್ ಒನ್. ಓಕೆ, ಸಿ ಸೆಕೆಂಡ್ ಒನ್ ಪಿಕ್ಚರ್. ಆರ್ ಯು ಸೀನ್ ದಟ್ ಬರ್ಡ್? ಈ ಬರ್ಡ್ ನೋಡಿದ್ರೆ ನೀವೆಲ್ಲ, ಎಕ್ಸ್ಪೆಷಲಿ ಇನ್ ದ ಇಂಡಿಯನ್ಸ್ ಅಸ್ಟ್ರಾಲಜಿ ದೇ ಯೂಸ್ ದಟ್ ಬರ್ಡ್. ಭಾರತದಲ್ಲಿ ಶಾಸ್ತ್ರಗಳಲ್ಲಿ ಯೂಸ್ ಮಾಡ್ತಾರೆ. ಯಾವ್ದು? ಎಸ್, ರೈಟ್. ನೋಡಕ್ಕೆ ಗ್ರೀನ್ ಕಲರ್ ಇದೆ, ಅದ್ರ ಕೊಕ್ಕು ರೆಡ್ ಕಲರ್ ಇದೆ. ನಾವು ಮನೆಗಳಲ್ಲೆಲ್ಲ ಸಾಕಾಗ್ತೀವಿ ಅಲ್ವಾ ಇದನ್ನ, ಹಾಗೆ ಇದು ಮಾತಾಡುತ್ತೆ ಕೂಡ ಅಲ್ವಾ. ಇಟ್ಸ್ ಟಾಕಿಂಗ್ ಬರ್ಡ್ ಆಲ್ಸೋ. ಹೌದಾ ಇಲ್ವಾ? ಎಸ್. ಓಕೆ, ಸೀ ದ ನೆಕ್ಸ್ಟ್ ಒನ್ ಪಿಕ್ಚರ್. ನೆಕ್ಸ್ಟ್ ಒನ್, ಆರ್ ಯು ಸೀನ್ ದಟ್ ಬರ್ಡ್? ನೋಡಿದ್ರೆ ಪಕ್ಷಿ ನೀವೆಲ್ಲಾದ್ರೂ. ಇಟ್ ಈಸ್ ವರ್ಲ್ಡ್ ಸ್ಮಾಲೆಸ್ಟ್ ಬರ್ಡ್, ವಿಶ್ವದ ಅತಿ ಚಿಕ್ಕದಾದಂತಹ ಪಕ್ಷಿ ಇದು. ಹಾಗಾದ್ರೆ ಯಾವ್ದಿದು? ಎಸ್, ಯು ಆರ್ ರೈಟ್. ಇಟ್ ಈಸ್ ನನ್ ಅದರ್ ದೆನ್ ಹಮ್ಮಿಂಗ್ ಬರ್ಡ್. ಇಟ್ ಈಸ್ ಎ ವರ್ಲ್ಡ್ ಸ್ಮಾಲೆಸ್ಟ್ ಬರ್ಡ್, ವಿಶ್ವದ ಅತ್ಯಂತ ಚಿಕ್ಕ ಪಕ್ಷಿ. ಹಮ್ಮಿಂಗ್ ಬರ್ಡ್, ಎಚ್ ಯು ಎಂ ಎಂ ಐ ಎನ್ ಜಿ ಬಿ ಐ ಆರ್ ಡಿ, ಹಮ್ಮಿಂಗ್ ಬರ್ಡ್. ಒನ್ಸ್ ಅಗೇನ್ ಐ ರಿಪೀಟ್ ದಿಸ್, ಎಚ್ ಯು ಎಂ ಎಂ ಐ ಎನ್ ಜಿ
B-I-R-D, hummingbird. It is a world smallest bird. बताते हैं यारवा, perfect. Next one. Look at the picture. कानस्ता इलिया. It is the sharpest bird. तुम्बा सूक्ष्मवागिरुवंत bird. ಯಾವ್ದಪ್ಪಾ ಅಂತಂದ್ರೆ ಕಿಂಗ್ ಫಿಶರ್ ಬರ್ಡ್ ಕಿಂಗ್ ಫಿಶರ್ ಬರ್ಡ್ ಕೆ ಐ ಎನ್ ಜಿ ಎಫ್ ಐ ಎಸ್ ಎಚ್ ಇ ಆರ್ ಕೆ ಐ ಎನ್ ಜಿ ಎಫ್ ಐ ಎಸ್ ಎಚ್ ಇ ಆರ್ ಕಿಂಗ್ ಫಿಶರ್ ಬರ್ಡ್ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆಯಾ ಓಕೆ ನೆಕ್ಸ್ಟ್ ಅದರ ಅವ್ರಿ ಸೀತ ಎಲ್ಲರೂ ನೋಡಿರಲ್ವ ಇದು ಇಟ್ ಈಸ್ ಫ್ಲೈಯಿಂಗ್ ಆನ್ ನೈಟ್ ರಾತ್ರಿ ಮಾತ್ರ ಆರುತ್ತೆ ಅಲ್ವಾ ಯಾವ್ದದು ನಮ್ ಇಂಡಿಯನ್ ಬರ್ಡ್ ಯಸ್ ಓಲ್ ಇಟ್ ಈಸ್ ಎ ಓಲ್ ಓ ಡಬ್ಲ್ಯೂ ಎಲ್ ಓಲ್ ಅಲ್ವಾ ರಾತ್ರಿ ಮಾತ್ರ ಆರುತ್ತೆ ಗೂಬೆ ಅಲ್ವಾ ಬೈತಾ ಇರ್ತೀವಿ ಗೂಬೆ ಈ ಕಡೆ ನೋಡು ಅಂತೆಲ್ಲ ಹೇಳ್ತೀವಿ ಅಲ್ವಾ ನಿಮ್ಗೆ ಪಾಠ ಮಾಡೋಕೆ ಸರ್ಗಳೆಲ್ಲ ಮೇಡಮ್ ಗಳೆಲ್ಲ ಬೈತಿರ್ತಾರಲ್ವಾ ಮನೆಯಲ್ಲಿ ಬೈತಿರ್ತಾರಲ್ವಾ ಗೂಬೆ ಅಂತ ಯಸ್ ಇಟ್ ಈಸ್ ಎ ಓಲ್ ಅದೇ ಇದು ಕಾಣಿಸ್ತಾ ಇದೆಯಾ ಓಕೆ ನೆಕ್ಸ್ಟ್ ಒನ್ ಇಫ್ ಯು ಆಲ್ ಸೀನ್ ದಟ್ ನೌ ಇಟ್ ಇಸ್ ಎ ರೈನ್ ಸೀಸನ್ ಇದು ಮಳೆಗಾಲ ಅಲ್ವಾ ಇನ್ ದ ವೇರ್ ಇಸ್ ದ ಪಾಂಡ್ಸ್ ಲೇಕ್ಸ್ ರಿವರ್ಸ್ ಆರ್ ಫ್ಲೋಯಿಂಗ್ ಆರ್ ಫಿಲಿಂಗ್ ಅಂಡ್ ಫ್ಲೋಯಿಂಗ್ ಇನ್ ದಟ್ ಏರಿಯಾ ವಿ ಕ್ಯಾನ್ ಸೇ ಅಬೌಟ್ ಕಾಮನ್ಲಿ ಎಲ್ಲಿ ಮಳೆಗಾಲದಲ್ಲಿ ಕೆರೆ ಕಟ್ಟೆ ನದಿಗಳೆಲ್ಲ ತುಂಬಾ ಹರಿತಾ ಇರ್ತಾ ಅಲ್ಲೆಲ್ಲ ಇದನ್ನ ನೋಡ್ತೀವಿ ಯಾವ್ದಪ್ಪ ಇದು ಅಂದ್ರೆ ಸೀ ದಟ್ ಯಾವ್ದಿದು ಎಸ್ ರೈಟ್ ಕ್ರೇನ್ ಕೊಕ್ರೆ ಅಲ್ವಾ ವೈಟ್ ಕಲರ್ ಮೇಲ್ಗಡೆ ನೀಟ ನೀರಲ್ಲಿ ಆಡ್ತಾ ಇರುತ್ತೆ ಅಲ್ವಾ ನೀರ್ ಎಲ್ಲಿರುತ್ತೋ ಅಲ್ಲಿ ಇರುತ್ತೆ ಹೌದಾ ಇಲ್ವಾ ಎಸ್ ಇಟ್ ಇಸ್ ರೈಟ್ ಕ್ರೇನ್ ಸಿ ಆರ್ ಎ ಎನ್ ಇ ಕ್ರೇನ್ ಆರ್ ಯು ಅಂಡರ್ಸ್ಟ್ಯಾಂಡ್ ಐ ಥಿಂಕ್ ಯು ಆಲ್ ಬೆಟರ್ ಅಂಡರ್ಸ್ಟುಡ್ ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಲ್ವಾ ಓಕೆ ನೆಕ್ಸ್ಟ್ ಒನ್ ಇಟ್ ಈಸ್ ವಾಟ್ ಇಸ್ ದಿಸ್ ಪೆಲಿಸಿನಾ ನೀರು ಕೋಳಿ ಇದು ನೀರಲ್ಲಿ ಇದು ಉದ್ದವಾದ ತೊಕ್ಕಿರುತ್ತೆ ವೈಟ್ ಕಲರ್ ಇರುತ್ತೆ ಪೆಲಿಸಿನಾ ಪಿಇ ಎಲ್ ಐ ಸಿ ಎ ಎನ್ ಪಿಇ ಎಲ್ ಐ ಸಿ ಎ ಎನ್ ಪೆಲಿಸಿನಾ ನೀರು ಕೋಳಿ ಗೊತ್ತಾಗ್ತಾ ಇದೆಯಾ ಓಕೆ ನೆಕ್ಸ್ಟ್ ಒನ್ ಇಟ್ ಈಸ್ ಆಲ್ವೇಸ್ ಸೀನ್ ಸಿ ಸಮುದ್ರಗಳಲ್ಲಿ ಮಾತ್ರ ನೋಡ್ತೀವಿ ಯಾವ್ದದು ಎಸ್ ಪೆಂಗ್ವಿನ್ ಸಮುದ್ರಗಳು ಎಲ್ಲಿರುತ್ತೋ ಅಲ್ಲಿ ಮಾತ್ರ ಇರ್ತವೆ ಕಾಣಿಸ್ತಾ ಇದೆಯಾ ಪೆಂಗ್ವಿನ್ ಪಿಇ ಎನ್ ಜಿ ಯು ಐ ಎನ್ ಪೆಂಗ್ವಿನ್ ಪಿಇ ಎನ್ ಜಿ ಯು ಐ ಎನ್ ಪೆಂಗ್ವಿನ್ ಇಟ್ ಕಾಮನ್ಲಿ ವಿ ಕ್ಯಾನ್ ಸೀ ಅಬೌಟ್ ದ ಸಿ ಎಸ್ ಸಿ ಎ ಸಿ ಸಮುದ್ರಗಳಲ್ಲಿ ಇದನ್ನ ನಾವು ನೋಡ್ತೀವಿ Are you understand? Okay, next. Last but not the least. One is here, but it is one is last. See, look at that picture. Are you see that bird? You can see it. It is a symbol of peace. It is Shanti or Sanketa. Can you see it? Yeah, it is. Yes, right. It is none other than pigeon. Parivara. Can you see it? Symbol of peace. Shanti or Sanketa. ಪಿಜಾನ್ ಪಿ ಐ ಜಿ ಓ ಎನ್ ಪಿಜಾನ್ ಓಕೆನಾ ಐ ಒನ್ಸ್ ಅಗೇನ್ ರೀಕಾಲ್ ದಟ್ ಅನಿಮಲ್ಸ್ ಫಸ್ಟ್ ಒನ್ ಆಸ್ಟ್ರಿಚ್ ಸೆಕೆಂಡ್ ಒನ್ ಪ್ಯಾರೋಟ್ ಥರ್ಡ್ ಒನ್ ಹಮ್ಮಿಂಗ್ ಬರ್ಡ್ ಫೋರ್ತ್ ಒನ್ ಕಿಂಗ್ ಫಿಶರ್ ಫಿಫ್ತ್ ಒನ್ ಓಲ್ ಸಿಕ್ಸ್ತ್ ಒನ್ ಕ್ರೇನ್ ಸೆವೆಂತ್ ಒನ್ ಪೆಲಿಸಿನಾ ಏಟ್ ಒನ್ ಪೆಂಗ್ವಿನ್ ನೈನ್ತ್ ಒನ್ ಪಿಜಾನ್ ದೀಸ್ ಆರ್ ಆಲ್ varieties of birds it is a beautiful creature on the earth and have a wings and some of are flying it is right now today we can learn about the different kinds of bird on the earth ivattu bhoomi mele iruvanta bere bere jatiya bird galna navu nodidvi alwa avade ilva okay after finishing this lesson see the pictures write down the bird's name send to photocopy our whatsapp number okay okay bye have a nice day